ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪಾಠ 14, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಈ ಲೇಖನವನ್ನು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರ ಜೀವಜಾಲ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮಾನವ ತನ್ನ ಕಲ್ಯಾಣಕ್ಕಾಗಿ ನಡೆಸುವ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗೆ ದುರಂತಕ್ಕೆ ಮೂಲವಾಗುತ್ತದೆಂಬ ಸುಳ್ಳು ಸತ್ಯವನ್ನು ಲೇಖಕರು ಇಲ್ಲಿ ತೆರೆದಿಟ್ಟಿದ್ದಾರೆ. ನಾಗರಿಕತೆಯ ಬೆಳವಣಿಗೆಯು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡುವ, ಆ ಮೂಲಕ ಜೀವಸಂಕುಲದ ದುರಂತಕ್ಕೆ ನಾಂದಿ ಹಾಡುವ ವ್ಯಂಗ್ಯವನ್ನು ಲೇಖಕರು ವಾಲ್ಪರೈ ಅರಣ್ಯದ ದುಸ್ಥಿತಿಯ ಉದಾಹರಣೆಯೊಂದಿಗೆ ಮೂಡಿಸಿದ್ದಾರೆ. ವಾಲ್ಪರೈ ಇಡೀ ಪಶ್ಚಿಮ ಘಟ್ಟಗಳಲ್ಲೇ ಅತ್ಯಂತ ಶ್ರೀಮಂತವಾಗಿದ್ದ ವಲಯ. ಸೂರ್ಯನ ಕಿರಣ ಕೂಡ ನೆಲಕ್ಕೆ ಸೋಕದಷ್ಟು ದಟ್ಟವಾಗಿತ್ತು ಇಲ್ಲಿನ ಅರಣ್ಯ ಪ್ರದೇಶ. ಅಲ್ಲಿನ ಪ್ರಕೃತಿ ರಮ್ಯತೆಯು ಆಫ್ರಿಕಾದ ಕಗ್ಗತ್ತಲ ಖಂಡವನ್ನು ನೆನಪಿಗೆ ತರುವಂತಿತ್ತು. ಕೊಯಮುತ್ತೂರಿನ ಹತ್ತಿರದ ಈ ಪ್ರದೇಶ ಸಾಹಸಿಗರಿಗೆ ಸವಾಲೊಡ್ಡಿ ನಿಂತು ನಿಗೂಢವೆನಿಸಿತ್ತು. ಆದರೆ 1890 ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ನಿಗೂಢವನ್ನು ಭೇದಿಸುವ ಸಾಹಸ ಮಾಡಿದ. ಕುದುರೆಯೇರಿ ಅಲ್ಲಿಗೆ ಬಂದ ಆತ ಮೊದಲಿಗೆ ದಿಕ್ಕು ತಪ್ಪಿ ಪರಿತಪಿಸಿದರೂ ಪೂಣಚ್ಚಿ ಎಂಬ ಆದಿವಾಸಿಗಳ ಗೆಳೆತನ ಬೆಳೆಸಿ ಉಳಿದ ಆದಿವಾಸಿಗಳ ಸಂಪರ್ಕ ಸಾಧಿಸಿದ. ಮಾತ್ರವಲ್ಲ, ಅವನ ನೆರವಿನಿಂದ ಇಡೀ ವಾಲ್ಪರೈ ಪ್ರದೇಶವನ್ನು ಪರಿಚಯಿಸಿಕೊಂಡು ಈ ನಿಬಿಡ ಅರಣ್ಯದಲ್ಲೇ ನೆಲೆಸಲು ನಿರ್ಧರಿಸಿದ. ಮಾರ್ಷ್ ವಾಲ್ಪರೈಯಲ್ಲಿ ಚಹಾ ಗಿಡಗಳನ್ನು ತಂದು ನೆಟ್ಟಿದ್ದೇ ಅಲ್ಲಿನ ದುರಂತಕ್ಕೆ ಬೀಜವಾಯಿತೆಂದು ಲೇಖಕರು ಅಭಿಪ್ರಾಯಪಡುತ್ತಾರೆ. ಹೊಸ ಜಾಗದಲ್ಲಿ ಅವನು ನೆಟ್ಟ ಚಹಾ ಗಿಡಗಳು ಹುಲುಸಾದ ತೋಟವಾಗಿ ಬೆಳೆಯಿತು. ಆದರೆ ಮಾರ್ಷ್ನ ಟೀ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯಿತು. ಅದರ ಪರಿಣಾಮವಾಗಿ ಗಗನಚುಂಬಿ ಮರಗಳೆಲ್ಲ ನೆಲಕ್ಕುರುಳಿ ಉದ್ಯಮಿಗಳ ನೆಲೆವೀಡಾಯಿತು. ಈಗ ಇಡೀ ವಾಲ್ಪರೈ ಅರಣ್ಯ ಪ್ರದೇಶ ಚಹಾ ತೋಟವಾಗಿ ಮಾರ್ಪಟ್ಟು ಹಸಿರು ಕಂಬಳಿ ಹೊದ್ದು ಮಲಗಿವೆ. ಮನುಷ್ಯ ಪ್ರಕೃತಿಯ ಮೇಲೆ ನಡೆಸಿದ ಅತ್ಯಾಚಾರವಿದು. ಅಭಿವೃದ್ಧಿ ಹೆಸರಿನಲ್ಲಿ ವಾಲ್ಪರೈಗೆ ಕಾಲಿಟ್ಟ ನಾಗರಿಕ ಪ್ರಪಂಚ ಅಲ್ಲಿನ ಜೀವಸಂಕುಲವನ್ನು ವಿನಾಶದ ಅಂಚಿಗೆ ತಳ್ಳಿದವು. ಅಲ್ಲಿನ ಸಿಂಹಬಾಲದ ವಾನರಗಳು ನೆಲೆ ಕಳೆದುಕೊಂಡು ಅವುಗಳ ಸಂತತಿ ಕ್ಷೀಣಿಸತೊಡಗಿತು. ಈಗ ನೆಲೆ ತಪ್ಪಿರುವ 30 ಸಿಂಹಬಾಲದ ಕೋತಿಗಳು ವಾಲ್ಪರೈನ ಪುದುತೋಟಂ ಎಂಬ ತೋಟದಲ್ಲಿ ಆಶ್ರಯ ಪಡೆದಿವೆ. ವೃಕ್ಷವಾಸಿಗಳಾದ ಈ ಕೋತಿಗಳು ಜೀವಿಸಲು ವೃಕ್ಷಗಳೇ ಇಲ್ಲವಾಗಿದೆ. ನೆಲದ ಮೇಲೆ ಓಡಾಡುವ ಅಭ್ಯಾಸವಿಲ್ಲದ ಈ ಕೋತಿಗಳು ಡಾಂಬರ್ ರಸ್ತೆ ದಾಟುವಾಗ ವಾಹನಕ್ಕೆ ಸಿಕ್ಕು ಅಂಗವಿಕಲಗೊಂಡಿವೆ. ಅವುಗಳನ್ನು ಬೇರೆಡೆ ಸಾಗಿಸುವ ಉಪಾಯ ಕಾಣದೆ ವಿಜ್ಞಾನಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿ ಕೈಕಟ್ಟಿ ಕೂತಿವೆ. ವಾಣಿಜ್ಯ ದೃಷ್ಟಿಯಿಂದ ಶ್ರೀಮಂತವೆನಿಸಿದ್ದ ವಾಲ್ಪರೈ ಪ್ರದೇಶ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದ ಪರಿಣಾಮದಿಂದ ಆರ್ಥಿಕ ಮುಗ್ಗಟ್ಟನ್ನೆದುರಿಸುತ್ತಿದೆ. ಅಲ್ಲಿನ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಈ ಎಲ್ಲ ಕಾರಣಗಳಿಂದ ವಾಲ್ಪರೈ ತನ್ನ ವೈಭವವನ್ನು ಕಳೆದುಕೊಂಡು ಕಳಾಹೀನವಾಗಿದೆ. ನೀರು ಹರಿವ ಜುಳುಜುಳು ಸದ್ದು ಹಕ್ಕಿಗಳ ಕಲರವಕ್ಕೆ ಬದಲಾಗಿ ಯಂತ್ರಗಳ ಕರ್ಕಶ ಸದ್ದು ತುಂಬಿಕೊಂಡಿದೆ. ಒಂದು ಕಾಲಕ್ಕೆ ದುರ್ಗಮ ಅರಣ್ಯವಾಗಿದ್ದ ಇಲ್ಲಿ ಲಕ್ಷಕ್ಕೂ ಮೀರಿ ಜನಸಂಖ್ಯೆ ತಮ್ಮದೇ ಸಮಸ್ಯೆಗಳಿಂದ ಜೀವಿಸುತ್ತಿದ್ದಾರೆ. ಮನುಷ್ಯ ಕಾಡಿನೊಳಗೆ ಕಾಲಿಟ್ಟರೆ ಏನೆಲ್ಲ ದುರಂತ ಸಂಭವಿಸುತ್ತದೆಂಬುದನ್ನು ವಾಲ್ಪರೈ ಪ್ರದೇಶ ಜೀವಂತ ಉದಾಹರಣೆಯಾಗಿ ನಿಂತಿದೆ. ಆದರೆ ಅಲ್ಲಿನ ಹಾಡು ಹಕ್ಕಿಗಳು ಮಾತ್ರ ಹಾಡುವುದನ್ನು ಮರೆತಿಲ್ಲವೆಂದು ಲೇಖಕರು ಹೇಳಿದ್ದಾರೆ.